ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿಯಲ್ಲಿ ಬರುವಂತಹ ಒಂದು ಅಧ್ಯಾಯ ಸಂಭವನೀಯತೆ ಪ್ರಾಬಬಿಲಿಟಿನಲ್ಲಿ ಕಾಯಿನನ್ನು ತೂರುವುದು ಅಂದರೆ ಕಾಯಿನ್ ಚಿಮ್ಮುವುದರ ಮೇಲಿನ ಲೆಕ್ಕಗಳನ್ನು ನಾವು ನೋಡೋಣ. ನೋಡಿ, ಈ ಹಿಂದಿನ ವಿಡಿಯೋದಲ್ಲಿ 3 ಕಾಯಿನ್ಗಳನ್ನು ನಾಣ್ಯಗಳನ್ನು ಏಕಕಾಲಕ್ಕೆ ಚಿಮ್ಮಿದಾಗ ನಮಗೆ ದೊರೆಯುವಂತಹ ಘಟನೆಗಳ ಸಂಭವನೀಯತೆಯನ್ನು ನಾವು ಕಂಡುಹಿಡಿದಿದ್ವಿ. ಈಗ ನಾವಿಲ್ಲಿ 2 ನಾಣ್ಯಗಳನ್ನು ಒಟ್ಟಿಗೆ ಚಿಮ್ಮಿದಾಗ ಏನೆಲ್ಲ ಘಟನೆಗಳು ದೊರೆಯುತ್ತೆ, ಆ ಘಟನೆಗಳನ್ನು ಒಂದಿಷ್ಟು ನಾನು ಪಟ್ಟಿ ಮಾಡಿದ್ದೇನೆ. ಅವುಗಳ ಸಂಭವನೀಯತೆಯನ್ನು ಕಂಡುಹಿಡಿಯೋಣ. ಪರೀಕ್ಷಾ ದೃಷ್ಟಿಯಲ್ಲಿ 2-3 ಒಂದಿಷ್ಟು ಘಟನೆಗಳನ್ನು ಕೇಳಿ ಅದರ ಸಂಭವನೀಯತೆಯನ್ನು ಕಂಡುಹಿಡಿಯೋ ಲೆಕ್ಕಗಳು ಬರಬಹುದು. ಇಲ್ಲಿ ನಾನು ಅಭ್ಯಾಸ ಆಗಲಿ ಅನ್ನೋ ಉದ್ದೇಶದಿಂದ ಒಂದಿಷ್ಟು 6 ಘಟನೆಗಳನ್ನು ಪಟ್ಟಿ ಮಾಡಿ ಅವುಗಳ ಸಂಭವನೀಯತೆ ಕಂಡುಹಿಡಿಯೋಣ. ಈಗ ಮೊದಲನೇದಾಗಿ, 2 ನಾಣ್ಯಗಳನ್ನು ಒಟ್ಟಿಗೆ ಚಿಮ್ಮಿದ್ದೀವಿ ಅಂದರೆ 2 ನಾಣ್ಯಗಳನ್ನು ಇಟ್ಕೊಂಡು ಕುಂದಿಲ್ಲದ ನಾಣ್ಯಗಳು ಅಂದರೆ ಅದಕ್ಕೇನು ಡ್ಯಾಮೇಜ್ ಆಗದಲ್ಲೇ ಇರುವಂತಹ 2 ನಾಣ್ಯಗಳು ಯಾದೃಚ್ಛಿಕವಾಗಿ ಪ್ರಯೋಗ ಮಾಡ್ತಾ ಇದ್ದೇವೆ. ಅಂದರೆ ನಾವು ಯಾವುದೇ ಹಿಡಿತ ಇಲ್ಲ, ನಮಗೆ ಉತ್ತರ ಅದ್ರ ಪಾಡಿಗೆ ಅದು ಬರುತ್ತೆ, ಅದೃಷ್ಟದಂತೆ ಅದು ಬರುತ್ತೆ. ನಮಗೆ ಯಾವುದೇ ರೀತಿಯ ನಾವು ಇನ್ಫ್ಲುಯೆನ್ಸ್ ಮಾಡಿಲ್ಲ ಆ ಫಲಿತಾಂಶದ ಮೇಲೆ. ಈ ರೀತಿಯಾಗಿ ನಾವು ಒಂದು ಪ್ರಯೋಗವನ್ನು ಮಾಡಿದಾಗ 2 ನಾಣ್ಯಗಳನ್ನು ಜೊತೆಗೆ ಚಿಮ್ಮಿದಾಗ ನಮಗೆ ಈ ರೀತಿ ಬಂದಿದೆ, 2 ಶಿರ ಅಂದರೆ 2 ಹೆಡ್ ಬಂದಿದೆ, 1 ಹೆಡ್ ಪುಚ್ಚ ಅಂದರೆ ಟೈಲ್, 1 ಟೈಲ್, ಕನಿಷ್ಠ 1 ಶಿರ, ಹೆಚ್ಚಂದರೆ 1 ಶಿರ, ಮತ್ತು ಶಿರ ಬರದಂತೆ, ಶಿರ ಇಲ್ಲದಂತೆ ಆಗುವಂಥ ಈ ಘಟನೆಗಳ ಸಂಭವನೀಯತೆ ಕಂಡುಹಿಡಿಬೇಕಿದೆ. ಈಗ ನಾನು ಫಸ್ಟ್ ಏನು ಮಾಡ್ತೀನಿ, ಪರಿಹಾರ ಕಂಡುಹಿಡಿಯೋಣ. ಪರಿಹಾರದಲ್ಲಿ ಈಗ ಇಲ್ಲಿ 2 ನಾಣ್ಯಗಳನ್ನು ಬಳಸಿದ್ದೀವಿ. 2 ನಾಣ್ಯಗಳನ್ನು ಚಿಮ್ಮಿದಾಗ ಏನಾಗುತ್ತೆ, 2 ನಾಣ್ಯಗಳನ್ನು ಜೊತೆಯಾಗಿ ಚಿಮ್ಮಿದಾಗ ನಮಗೆ ದೊರೆಯುವಂತಹ ಫಲಿತಗಣ ಅದನ್ನು ಫಸ್ಟ್ ಬರ್ಕೋಬೇಕು. ಫಲಿತಗಣ ಸ್ಯಾಂಪಲ್ ಸ್ಪೇಸ್ನ ಬರ್ಕೋಬೇಕು, ಏನೆಲ್ಲ ಸಾಧ್ಯತೆಗಳಿದೆ, ದೊರೆಯುವ ಎಲ್ಲ ಫಲಿತಾಂಶಗಳನ್ನು ಒಂದು ಪಟ್ಟಿ ಮಾಡೋಣ, ಏನೆಲ್ಲ ಸಿಗ್ಬೋದು ಅಂತ. 2 ಕಾಯಿನನ್ನು ತೂರಿದಾಗ 2 ಹೆಡ್ ಬರ್ಬೋದು, ಅಥವಾ 2 ಟೈಲ್ ಬರ್ಬೋದು, ಅಥವಾ 1 ಕಾಯಿನಲ್ಲಿ ಹೆಡ್ಡು ಮತ್ತೊಂದು ಕಾಯಿನಲ್ಲಿ ಟೈನು, ಅಂದರೆ ಫಸ್ಟ್ ಕಾಯಿನಲ್ಲಿ ಹೆಡ್ ಸೆಕೆಂಡ್ ಕಾಯಿನಲ್ಲಿ ಟೈಲ್ ಬಂದೆ, ಇನ್ನೊಂದರಲ್ಲಿ ಮೊದಲನೇದರಲ್ಲಿ ಟೈನು, ಎರಡನೇದರಲ್ಲಿ ಹೆಡ್ ಬರುತ್ತೆ. ಇಷ್ಟು ಬಿಟ್ಟು ಬೇರೆ ಯಾವ ಒಂದು ಸಾಧ್ಯತೆಯೂ ಇಲ್ಲ, ಫಲಿತ ಬರುವಂಥದ್ದು ಉತ್ತರ ಬರುವಂಥ ಸಾಧ್ಯತೆ ಇಲ್ಲ. ಇಷ್ಟು 4ರಲ್ಲಿ ಅದು ಒಂದು ಬರ್ಬೋದು. ಈಗ ಇದು ಅಷ್ಟು ಎಷ್ಟಿದೆ, ಫಲಿತ ಗಣಗಳಲ್ಲಿರುವ ಸಂಖ್ಯೆ ಎಷ್ಟಿದೆ, ಎನ್ ಆಫ್ ಎಸ್ ಎಷ್ಟಾಗುತ್ತೆ, 1, 2, 3, 4 4 ಸಾಧ್ಯತೆಗಳಿದೆ. ಈ ಒಂದು ಲೆಕ್ಕದಲ್ಲಿ ಇಷ್ಟನ್ನೇ ಇಟ್ಕೊಂಡು ನಾವು ಇವುಗಳನ್ನು ಘಟನೆಗಳ ಸಂಭವನೀಯತೆಯನ್ನು ಕಂಡುಹಿಡಿತೀವಿ. ಮುಂದೊಂದೆ ಮಾಡೋಣ. ಈಗ 1ನೇದನ್ನು ನೋಡಿದಾಗ 2 ಶಿರಗಳು, ನೋಡಿ ಇದನ್ನು ಘಟನೆ ಎ, ಘಟನೆ ಬಿ, ಘಟನೆ ಸಿ, ಘಟನೆ ಡಿ, ಘಟನೆ ಇ ಅಥವಾ ಇದಕ್ಕೆ ಬೇರೆದು ಕೊಡ್ಬೋದು, ಘಟನೆ ಎಫ್. ಈ ರೀತಿಯಾಗಿ ನಾವು ಘಟನೆಗಳಿಗೆ ಹೆಸರು ಕೊಟ್ಟುಬಿಡೋಣ. ಸೊ 2 ಶಿರಗಳು ಇಲ್ಲಿ ಎಯು 2 ಶಿರಗಳು ಪಡೆಯುವ 2 ಶಿರ ಪಡೆಯುವ ಘಟನೆಯಾಗಿರಲಿ ಪರೀಕ್ಷೆಯಲ್ಲಿ ಹೀಗೆ ಬರೀಬೇಕಾಗಿರೋದನ್ನು ನಾನು ಸ್ವಲ್ಪ ನಿಧಾನಕ್ಕಾದ್ರೂ ಬರೀತಾ ಇದ್ದೇನೆ. ಇಲ್ಲಿ ಎಯು 2 ಶಿರ ಪಡೆಯುವ ಘಟನೆಯಾಗಿರಲಿ, ದೇರ್ಫೋರ್ ಎ ಗಣದಲ್ಲಿ ಏನೇನೆಲ್ಲ ಸಿಗೋಕ್ಕೆ ಸಾಧ್ಯ, 2 ಶಿರ ಪಡೆಯುವ ಘಟನೆ. 2 ಶಿರ ಅಂದರೆ 2 ಹೆಡ್ ಇರಬೇಕು. ನೋಡಿ ಇಲ್ಲಿ 2 ಹೆಡ್ ಇದೆ, ಇನ್ನು ಉಳಿದಂಗೆ 1 ಹೆಡ್ ಇದೆ ಅಥವಾ ಹೆಡ್ ಇಲ್ಲೇ ಇಲ್ಲ, ಈ ರೀತಿಯಾಗಿ ಉಳಿದು 3 ಇದೆ. ಸೊ ನಮಗೆ 2 ಹೆಡ್ ಇರೋದು ಹೆಚ್ಚು ಮಾತ್ರ, ದೇರ್ಫೋರ್ ಈ ಗಣದಲ್ಲಿ ಹೆಚ್ಚು ಅನ್ನೋದೊಂದು ಬರಿತೀನಿ. ದೇರ್ಫೋರ್ ಎನ್ ಆಫ್ ಎ ಎಷ್ಟು, ಈ ಎ ಗಣದಲ್ಲಿ ಎಷ್ಟು ಗಣಾಂಶ ಇದೆ, ಎಷ್ಟು ಸಾಧ್ಯತೆ ಇದೆ, ಒಂದೇ ಇರೋದು. ನಮಗೆ ಅನುಕೂಲಿಸುವ ಘಟನೆ ನಡೆದಿರೋದು ಒಂದೇ ಒಂದು. ದೇರ್ಫೋರ್ ಈಗ ಪ್ರಾಬಬಿಲಿಟಿ ಆಫ್ ಎ ಕಂಡುಹಿಡಿದು ಬಿಡೋಣ. ಪ್ರಾಬಬಿಲಿಟಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್, ಅನುಕೂಲಿಸುವ ಘಟನೆ ಡಿವೈಡೆಡ್ ಬೈ ಒಟ್ಟು ಎಲ್ಲ ಘಟನೆಗಳು. ಈಗ ಇಲ್ಲಿ ಎನ್ ಆಫ್ ಎನಲ್ಲಿ 1, ಇಲ್ಲಿ ಎನ್ ಆಫ್ ಎಸ್ಸಲ್ಲಿ 4, ಮುಗ್ದೇ ಹೋಯಿತು. 1ನೇ ಘಟನೆಯ ಸಂಭವನೀಯತೆ 1/4 ಬಂತು, 2 ಶಿರ ದೊರೆಯುವ ಸಂಭವನೀಯತೆ 1/4. ನೆಕ್ಸ್ಟ್ 2ನೇದು ನೋಡೋಣ, 2ನೇದು ಬಿ ಅಂತ ಹೇಳ್ಕೊಡೋಣ. 1 ಶಿರ, ನೋಡಿ 1 ಶಿರ ಇಲ್ಲಿ ಬಿಯು
ಒಂದು ಶಿರ, ಕೇವಲ ಒಂದೇ ಶಿರ, ಒಂದು ಶಿರ ಪಡೆಯುವ ಘಟನೆಯಾಗಿರಲಿ ಘಟನೆಯಾಗಿರಲಿ. ಈಗ ಗಣ ಬಿನಲ್ಲಿ ಏನೇನು ಬರುತ್ತೆ? ಒಂದು ಶಿರ ದೊರೆಯಬೇಕಷ್ಟೇ. ಒಂದು ಶಿರ, ಒಂದು ಶಿರ ಅಂದರೆ ಒಂದು ಹೆಚ್ಚಿರಬೇಕು. ನೋಡಿ ಎಲ್ಲೆಲ್ಲಿ ಸಿಗತ್ತೆ ಒಂದು ಶಿರ ಇರೋವಂಥದ್ದು? ಇಲ್ಲಿ ಸಿಗತ್ತೆ ಒಂದು ಶಿರ, ಒಂದು ಹೆಡ್ ಇಲ್ಲೊಂದು ಕಡೆ ಸಿಗತ್ತೆ. ಇಲ್ಲಿ ಹೆಡ್ಡೇ ಇಲ್ಲ, ಇಲ್ಲಿ ಎರಡು ಹೆಡ್ ಇದ್ದಾವೆ. ಇದು ಬರಲ್ಲ, ಇದು ಬರಲ್ಲ, ಇವೆರಡು ಬರುತ್ತೆ. ಹಾಗಾಗಿ ಹೆಚ್ ಟಿ ಟಿ ಹೆಚ್, ಇದು ಬಿ ಗಣದಲ್ಲಿ ದೊರೆಯುವಂತಹ ಅನುಕೂಲಿಸುವ ಘಟನೆ. ದೇರ್ಫೋರ್ ಎನ್ ಆಫ್ ಬಿ ಇಸ್ ಈಕ್ವಲ್ ಟು ಏನಾಯಿತು? ಎನ್ ಆಫ್ ಬಿ ಎರಡು. ಈಗ ಬಿ ಘಟನೆಯ ಸಂಭವನೀಯತೆ, ಪ್ರಾಬಬಿಲಿಟಿ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಬಿ ಅಂದರೆ ಎಷ್ಟು? ಎರಡು. ಎನ್ ಆಫ್ ಎಸ್ ಅಂದರೆ ಈ ಲೆಕ್ಕಕ್ಕೆ ನಾಲ್ಕಕ್ಕೆ, ಎನ್ ಆಫ್ ಎಸ್ ನಾಲ್ಕು, ಎರಡು ಬೈ ನಾಲ್ಕು ಆಯಿತು. ಹೀಗೆ ಮೊದಲೆರಡು ಘಟನೆಗಳು ಸಿಕ್ತು. ಈಗ ಇದನ್ನು ನಡೆಸಿಬಿಟ್ಟು ಮೂರನೇ ಲೆಕ್ಕವನ್ನು ಮಾಡೋಣ. ಈಗ ಮೂರನೇ ಘಟನೆ ಏನು ಹೇಳ್ತಾ ಇದೆ? ಒಂದು ಪುಚ್ಚ, ನೋಡಿ ಇಲ್ಲಿ ಸಿ ಯು ಸಿ ಅಂತ ಕೊಡೋಣ. ಒಂದು ಪುಚ್ಚ, ಒಂದು ಪುಚ್ಚ ದೊರೆಯುವ ಘಟನೆ ಆಗಿರಲಿ. ಒಂದು ಪುಚ್ಚ ದೊರೆಯುವ ಘಟನೆ ಆಗಿರಲಿ ಅಂತ ಬರೆದಿದ್ದೇನೆ. ಈಗ ಇಲ್ಲಿ ಗಣ ಸಿನಲ್ಲಿ ಏನೇನು ಸಿಗತ್ತೆ? ಗಣ ಸಿಯಲ್ಲಿ ಒಂದು ಪುಚ್ಚ, ಒಂದು ಹೆಡ್ ಸಿಕ್ಕಾಗ ಏನೇನು ಸಿಗುತ್ತೋ ಒಂದು ಪುಚ್ಚಕ್ಕೂ ಅಷ್ಟೇ ಸಿಗತ್ತೆ. ಒಂದು ಟೇಲ್ ಇದು ಹೌದು, ಒಂದು ಟೇಲ್ ಇದೆ, ಇದು ಸಹ ಹೌದು ಒಂದು ಟೇಲ್ ಇದೆ. ಇಲ್ಲಿ ಎರಡು ಟೇಲ್ ಇದೆ, ಇದರ ಟೇಲೇ ಇಲ್ಲ. ಹಾಗಾಗಿ ಇವೆರಡೂ ಬಿಟ್ಬಿಟ್ಟು ಇವೆರಡೂ ಬರುತ್ತೆ. ಇಲ್ಲಿ ನಮಗೆ ಫಲಿತ ಘಟನೆಗಳು ಯಾವುವು? ಅನುಕೂಲಿಸುವ ಘಟನೆಗಳು ಟಿ ಹೆಚ್ ಮತ್ತು ಹೆಚ್ ಟಿ. ದೇರ್ಫೋರ್ ಎನ್ ಆಫ್ ಸಿ ಇಸ್ ಈಕ್ವಲ್ ಟು ಏನು? ಎರಡು ಎರಡು, ಇವೆರಡು ಬಂತು. ದೇರ್ಫೋರ್ ಪ್ರಾಬಬಿಲಿಟಿ ಆಫ್ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ? ಎನ್ ಆಫ್ ಸಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಎರಡು ಡಿವೈಡೆಡ್ ಬೈ ನಾಲ್ಕು. ಇದು ಎರಡು ಡಿವೈಡೆಡ್ ಬೈ ಎನ್ ಆಫ್ ಎಸ್ ನಾಲ್ಕು. ನಾವು ಇದನ್ನು ಭಾಗಿಸೋ ಸಂದರ್ಭ ಇದ್ದಾಗ ಭಾಗಿಸ್ಬೋದು, ಎರಡು ಒಂದೇ ಎರಡು, ಎರಡು ಎರಡೇ ನಾಲ್ಕು. ಈಗ ನಾಲ್ಕನೇದು ನೋಡೋಣ. ನಾಲ್ಕನೇ ಘಟನೆ, ಕನಿಷ್ಠ ಒಂದು ಶಿರ. ಇಲ್ಲಿ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ಡಿ ಯು ಕನಿಷ್ಠ ಒಂದು ಶಿರ, ಕನಿಷ್ಠ ಒಂದು ಶಿರ ಪಡೆಯುವ ಘಟನೆಯಾಗಿರಲಿ, ಪಡೆಯುವ ಘಟನೆ ಆಗಿರಲಿ. ನೋಡಿ ಇಲ್ಲಿ ಕನಿಷ್ಠ ಅಂತ ಬಂದಾಗ ನಾವು ಅರ್ಥ ಮಾಡ್ಕೋಬೇಕು, ಕನಿಷ್ಠ ಒಂದು ಶಿರ ಅಂತ ಹೇಳಿದ್ದಾರೆ. ನೋಡಿ ಈಗ ಉದಾಹರಣೆ ಕೊಟ್ಟಿದ್ದೀನಿ. ಈಗ ಒಂದು ಯಾವುದೋ ಒಂದು ಫಂಕ್ಷನ್ನಿಗೆ ಎಲ್ಲರೂ ಹಣವನ್ನು ಕಲೆಕ್ಟ್ ಮಾಡುವಾಗ ಅವರು ಹೇಳ್ತಾರೆ ಸಂಘಟಕರು, ನೋಡಿ ಎಲ್ಲರೂ ಕನಿಷ್ಠ 100 ರೂಪಾಯಿಗಳನ್ನು ಕೊಡಲೇಬೇಕು, ಕನಿಷ್ಠ 100 ರೂಪಾಯಿ ಕೊಡಬೇಕು. ಅದರ ಅರ್ಥ ಏನು? 100 ರೂಪಾಯಿಗಿಂತ ಕಡಿಮೆ ಕೊಡಬಾರ್ದು ಅಂತ. ಕನಿಷ್ಠ 100 ರೂಪಾಯಿ ಕೊಡಬೇಕು, ಗರಿಷ್ಠ ಅಂದರೆ 101 ರೂಪಾಯಿಯಿಂದ 102 ರೂಪಾಯಿಯಿಂದ ಎಷ್ಟಾದ್ರು ಕೊಟ್ಕೊಳ್ಳಿ, 100ಕ್ಕಿಂತ ಹೆಚ್ಚು ಎಷ್ಟಾದ್ರು ಕೊಡಲಿ, ಆದರೆ 100 ರೂಪಾಯಿಯಿಂದ ಕಡಿಮೆ 99 ರೂಪಾಯಿಯನ್ನು ಸಹ ಕೊಡೋವಾಗಿಲ್ಲ. ಕನಿಷ್ಠ ಒಂದು ಶಿರ ಅಂದರೆ ಅರ್ಥ ಏನು ಅಂದರೆ, ಇಲ್ಲಿ ಒಂದು ಶಿರ ಇರಲೇಬೇಕು ಅಂತ. ಎರಡು ಶಿರ ಇದ್ದರೆ ನಡೆಯುತ್ತೆ, ಶಿರವೇ ಇಲ್ಲದಲೇ ಇರೋ ಪರಿಸ್ಥಿತಿ ಇಲ್ಲ. ಒಂದು ಶಿರ ಇದ್ದರೆ ಇದು ಓಕೆ, ಒಂದು ಶಿರ ಇದೆ ಇದು ಓಕೆ, ಎರಡು ಶಿರ ಇದೆ ತೊಂದರೆ ಇಲ್ಲ, ಇದು ಬರುತ್ತೆ. ಹಾಗಾಗಿ ತುಂಬ ಮಕ್ಕಳು ಇದನ್ನು ಬಿಟ್ಟುಬಿಡ್ತಾರೆ, ಒಂದು ಶಿರ ಅಂದರೆ ಇವೆರಡನ್ನು ಪರಿಗಣಿಸ್ಬಿಡ್ತಾರೆ. ಹಾಗಾಗಬಾರ್ದು, ಹೆಚ್ಚು ಹೆಚ್ಚು ಇದು ಸಹ ಬರುತ್ತೆ. ದೇರ್ಫೋರ್ ಇಲ್ಲಿ ಏನು ಅನುಕೂಲಿಸುವ ಘಟನೆಗಳು? ಹೆಚ್ಚು ಹೆಚ್ ಟಿ ಟಿ ಹೆಚ್. ಈಗ ಎನ್ ಆಫ್ ಡಿ ಈಸ್ ಈಕ್ವಲ್ ಟು ಏನಾಯಿತು? ಡಿನಲ್ಲಿ ನಮಗೆ 1, 2, 3 ಅನುಕೂಲಿಸುವ ಘಟನೆ ಇದೆ. ದೇರ್ಫೋರ್ ಪ್ರಾಬಬಿಲಿಟಿ ಆಫ್ ಡಿ ಈಸ್ ಈಕ್ವಲ್ ಟು ಏನು? ಪ್ರಾಬಬಿಲಿಟಿ ಆಫ್ ಡಿ ಈಸ್ ಈಕ್ವಲ್ ಟು ಎನ್ ಆಫ್ ಡಿ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಡಿ ಈಸ್ ಈಕ್ವಲ್ ಟು ಎಷ್ಟು? 3. ಎನ್ ಆಫ್ ಎಸ್ 4. ದೇರ್ಫೋರ್ ಘಟನೆ ಡಿಯ ಸಂಭವನೀಯತೆ 3 ÷ 4 ಆಗಿದೆ. ಹೀಗೆ ನಾವು 4 ಘಟನೆಗಳು ಕಂಡುಹಿಡಿದ್ವಿ. ಇನ್ನು 5 ಮತ್ತು 6 ಎರಡು ಘಟನೆಗಳು ಕಂಡುಹಿಡಿಯೋಣ. ಇದನ್ನು ಅಳಿಸ್ಬಿಟ್ಟು ಕಂಡುಹಿಡಿಯೋಣ. ಈಗ ಘಟನೆ 5 ನೋಡೋಣ. ಘಟನೆ 5 ಏನು ಹೇಳುತ್ತೆ?
ಹೆಚ್ಚೆಂದರೆ ಒಂದು ಶಿರ, ಇಲ್ಲಿ ಈ ಅಂತ ಇಟ್ಕೊಂಬಿಡ್ತೀನಿ. ಈಯು ಹೆಚ್ಚೆಂದರೆ ಒಂದು ಶಿರ, ಹೆಚ್ಚೆಂದರೆ ಒಂದು ಶಿರ ಪಡೆಯುವ ಸಂಭವನೀಯತೆ, ಪಡೆಯುವ ಘಟನೆ, ಸಂಭವನೀಯತೆ ಅಲ್ಲ ಘಟನೆ, ಘಟನೆಯಾಗಿರಲಿ, ಈ ಘಟನೆಗೆ ಸಂಭವನೀಯತೆ ಕಂಡುಹಿಡಬೇಕು ನಾವು. ಇಲ್ಲಿ ಈ ಗಣದಲ್ಲಿ ಏನೇನು ಬರ್ಕೊಳ್ಳೋಣ ಹಾಗಾದರೆ, ಹೆಚ್ಚೆಂದರೆ ಒಂದು ಶಿರ ನೋಡಿ, ಹೆಚ್ಚೆಂದರೆ ಒಂದು ಶಿರ. ಈಗ ನೋಡಿ, ನನ್ನ ಜೇಬಲ್ಲಿ ಎಷ್ಟು ಹುಡುಕಾಡಿದ್ರು ಹೆಚ್ಚೆಂದರೆ 100 ರೂಪಾಯಿ ಸಿಗತ್ತಪ್ಪ ಅಷ್ಟೇ ಅಂತ ಹೇಳಿದ್ರೆ ಏನರ್ಥ, 100 ರೂಪಾಯಿಗಿಂತ ಕಡಿಮೆ ಸಿಗುವತ್ತೆ, 100 ರೂಪಾಯಿಗಿಂತ ಹೆಚ್ಚು ಸಿಗಲ್ಲ ಅಂತ ಅರ್ಥ. 100 ರೂಪಾಯಿ ಸಿಗತ್ತೆ ಅಥವಾ 100 ರೂಪಾಯಿಗಿಂತ ಕಡಿಮೆ ಸಿಗತ್ತೆ, 10 ರೂಪಾಯಿ ಸಿಗತ್ತೆ, 20 ರೂಪಾಯಿ ಸಿಗತ್ತೆ, 50 ರೂಪಾಯಿ ಸಿಗ್ಬೋದು, ಅಥವಾ ದುಡ್ಡೇ ಸಿಗದೇ ಇರೋ ಪರಿಸ್ಥಿತಿನೂ ಓಕೆ, ಅದೂ ಸಹ ಆಗತ್ತೆ. ಆದರೆ ಯಾವ ಕಾರಣಕ್ಕೂ 100 ರೂಪಾಯಿ ಮೇಲೆ 1 ರೂಪಾಯಿನೂ ಇಲ್ಲ ಅಂತ ಅರ್ಥ. 101 ರೂಪಾಯಿ, 1000 ರೂಪಾಯಿ ಇಲ್ಲೇ ಇಲ್ಲ, ಹೆಚ್ಚಂದರೆ 100 ರೂಪಾಯಿ ಇದೆ ನನ್ನ ಹತ್ರ ಅಂತ ಅರ್ಥ. ಈಗ ಹೆಚ್ಚಂದರೆ ಒಂದು ಶಿರ ಅಂದ್ರೇನು, ಹೆಚ್ಚಂದರೆ ಒಂದು ಶಿರ ಅಂದರೆ ಏನೇನು ಬರಿಬೋದು ನೋಡೋಣ. ಹೆಚ್ಚಂದರೆ ಒಂದು ಶಿರ, ಒಂದು ಶಿರ ಇರೋದು ಇದೆ ಹೌದಾ, ಇದು ಇದೆ, ಇದು ಹೆಚ್ಚು ಹೆಚ್ಚು, ಇದನ್ನು ಪರಿಗಣಿಸೋ ಹಾಗೆ ಇಲ್ಲ, ಈಗ ಬರಲ್ಲ ಇದು. ಟಿ ಟಿ ಬರುತ್ತೆ, ಶಿರ ಇಲ್ದಲೇ ಇರೋ ಪರಿಸ್ಥಿತಿನೂ ಸಹ ಇದರೊಳಗೆ ಸೇರ್ಕೊಳ್ಳುತ್ತೆ. ಹೆಚ್ಚಂದರೆ ಒಂದು ಶಿರ, ಶಿರ ಇಲ್ದಲೇ ಇರೋದು ಸಹ ಸೇರ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ಟಿ ಟಿ ಹೆಚ್ ಟಿ ಟಿ ಹೆಚ್ ಇವು ಮೂರನ್ನು ಬರ್ಕೋಬೇಕು. ಟಿ ಟಿ ಹೆಚ್ ಟಿ ಟಿ ಹೆಚ್ ಇವು ಮೂರು, ದೇರ್ ಫೋರ್ ಎನ್ ಆಫ್ ಇ ಇಸ್ ಈಕ್ವಲ್ ಟು ಎಷ್ಟಾಗಿತ್ತು, 1, 2, 3. ದೇರ್ ಫೋರ್ ಪ್ರಾಬಬಿಲಿಟಿ ಆಫ್ ಇ ಅಂದರೆ ಈ ಘಟನೆಯ ಸಂಭವನೀಯತೆ, ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 3/4. ಎನ್ ಆಫ್ ಎಸ್ ಅಂದರೆ 4 ಇದೆ. ಇದೇ ರೀತಿ ಲಾಸ್ಟ್ ಒಂದು ಘಟನೆಯನ್ನು ನೋಡ್ಬಿಡೋಣ, ಶಿರ ಬರದಂತೆ ಅಂತ ಇದೆ. ಇಲ್ಲಿ ಎಫ್ ಘಟನೆಯು, ಎಫ್ ಶಿರ ಬರದಂತೆ, ಶಿರ ಇಲ್ಲದ ಹೆಡ್ ಇಲ್ಲದಂತೆ ದೊರೆಯುವ ಘಟನೆ, ಹೆಡ್ ಇಲ್ಲದಂತೆ ಉಂಟಾಗುವ ಒಂದು ಘಟನೆಯಾಗಿದೆ. ದೇರ್ಫೋರ್ ಗಣ ಎಫಲ್ಲಿ ಏನೇನು ಬರುತ್ತೆ ಈ ಫಲಿತ ಗಣದಲ್ಲಿ ನೋಡೋಣ. ಎಫಲ್ಲಿ ಏನೇನು ಬರಲಿಕ್ಕೆ ಸಾಧ್ಯ, ಶಿರನೇ ಇಲ್ಲ, ಶಿರವೇ ಇಲ್ಲ ಅಂದರೆ ಇದನ್ನು ತಗೊಳ್ಳೋ ಹಾಗಿಲ್ಲ, ಶಿರ ಇದೆ, ಇದನ್ನು ತಗೊಳ್ಳೋ ಹಾಗಿಲ್ಲ, ಇದನ್ನು ಸಹ ತಗೊಳ್ಳೋ ಹಾಗಿಲ್ಲ, ಶಿರ ಇದೆ, ಇದನ್ನು ತಗೋಬೋದು. ಶಿರವೇ ಇಲ್ಲದ ಪರಿಸ್ಥಿತಿ ಇರೋದು ಟಿ ಟಿ ಒಂದರಲ್ಲಿ ಮಾತ್ರ, ಟಿ ಟಿ. ದೇರ್ಫೋರ್ ಎನ್ ಆಫ್ ಎಫ್ ಏನಾಯಿತು, 1 ಆಯಿತು. ದೇರ್ಫೋರ್ ಪ್ರಾಬಬಿಲಿಟಿ ಆಫ್ ಎಫ್ ಅಂದರೆ ಶಿರವೇ ಇಲ್ಲದ ಈ ಘಟನೆ ಏನಿದೆ, ಶಿರವೇ ಬರದಂತೆ ಉಂಟಾಗುವ ಈ ಘಟನೆಯ ಸಂಭವನೀಯತೆ ಎನ್ ಆಫ್ ಎಫ್ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು 1/4. ಈ ರೀತಿಯಾಗಿ ನಾವು ಅಭ್ಯಾಸದ ದೃಷ್ಟಿಯಿಂದ ಒಂದಿಷ್ಟು ಘಟನೆಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡು ಲೆಕ್ಕವನ್ನು ಸ್ವಲ್ಪ ದೀರ್ಘವಾಗಿ ಮಾಡಲಾಗಿದೆ. ವಿದ್ಯಾರ್ಥಿಗಳೇ, ಈ ಲೆಕ್ಕ ಪರೀಕ್ಷಾ ದೃಷ್ಟಿಯಿಂದ ತುಂಬ ಸುಲಭವಾದ ಲೆಕ್ಕ, ಈ ಲೆಕ್ಕ ಪರೀಕ್ಷೆಯಲ್ಲಿ ಕೇಳುವ ಸಂಭವನೀಯತೆಯೂ ಹೆಚ್ಚಿದೆ. ಹಾಗಾಗಿ ಈ ಲೆಕ್ಕವನ್ನು ಕಲಿತು ನೀವು ಬಿಡಿಸುವಂತೆ ಆಗಲಿ, ನಿಮಗೆ ಹೆಚ್ಚು ಅಂಕಗಳು ದೊರೆಯಲಿ ಅಂತ ಆಶಿಸ್ತಾ ಇದ್ದೇನೆ. ಧನ್ಯವಾದಗಳು.